ಸಿದ್ದರಾಮಯ್ಯವರನ್ನ ಏಕವಚನದಲ್ಲಿ ಮಾತನಾಡಿದಾಗ ಅನಂತಕುಮಾರ್ ಹೆಗಡೆ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದು ಶಿವರಾಜ್ ತಂಗಡಿಗೆ ಒಬ್ಬರೇ ಯಾಕೆ ಸರ್ ಬೇರೆಯವರು ಎಲ್ಲರೂ ಮಾತಾಡಿದ್ದಾರೆ ಅವ್ರ ಭಾಷೆದೊಳಗೆ ಅವ್ರು ಮಾತಾಡಿದ್ದಾರೆ ಈ ನನ್ನ ಭಾಷೆ ಏನಿದೆ ಅಲ್ಲ ನಂದು ಒಂಥರ ಉತ್ತರ ಕರ್ನಾಟಕದ ಭಾಷೆ ಗಂಡು ಮೆಟ್ಟಿದ ನಾಡು ನಮ್ಮದು ನಮ್ಮ ಭಾಷೆನೇ ಒಂದು ವಿಶೇಷವಾದಂಥ ಭಾಷೆ ಕರ್ನಾಟಕದೊಳಗೆ ಕರ್ನಾಟ ಅದು ಉತ್ತರ ಕರ್ನಾಟಕ ಭಾಷೆ ಇದೆ ಅಲ್ಲ ಭಾಳ ವಿಶೇಷವಾದಂಥ ಆ ಭಾಷೆ ಸ್ವಲ್ಪ ನೋಡೋರಿಗೆ ಕೇಳೋರಿಗೆ ಸ್ವಲ್ಪ ಕಠಿಣವಾಗಿ ಕಾಣಿಸುತ್ತೆ ನಾವು ಮಾತಾಡೋದೇ ಹಿಂಗೆ ನಾವು ಉತ್ತರ ಕರ್ನಾಟಕದವನು ಹೀಗಾಗಿ ನಮ್ಮ ಭಾಷೆ ಆದರೆ ನಾನು ಸರಿಯಾಗಿ ಹೇಳ್ತೀನಿ ಅದರಾಗಿ ಹೇಳ ನಿಮ್ಮ ಮಾಧ್ಯಮದವ್ರ ಮುಖಾಂತರ ಹೇಳ್ತೀನಿ ಆದರೆ ಒಂದು ಸತ್ಯ ನಾನು ಹೇಳಿ ಒಂದು ನಾಲ್ಕೈದು ದಿವಸ ಆಯಿತು ಇಲ್ಲಿವರೆಗೆ ಅವ್ರ ರಕ್ಷಣೆಗೆ ಯಾರೂ ಬಿ ಜೆ ಪಿ ಬರ್ತಾಯಿಲ್ಲ ಬಿ ಜೆ ಪಿಯವರು ಕೆ ಅದು ಬೇಡವಾದ ವಸ್ತು ಬಿ ಜೆ ಪಿ ಅದು ಅವ್ರ ವೈಯಕ್ತಿಕ ಹೇಳಿಕೆ ನಮಗೂ ಅದಕ್ಕೂ ಇನ್ನೇ ಹೇಳಕತ್ತಿನ ನಿಮಗೆ ಬಿ ಜೆ ಪಿಯವರಿಗೆ ಅನಂತ ಹೆಗಡೆಯವರು ಬೇಡವಾದ ವಸ್ತು ಅವ್ರಿಗೆ ಗೊತ್ತಾಗಿದೆ ಇವರು ರಾಜಕೀಯವಾಗಿ ರಾಜ್ಯದ ಅಧ್ಯಕ್ಷರು ಹೇಳಿದರು ಅವ್ರ ಮಾತಿಗೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಅಂದರೆ ರಿಯಾಕ್ಟ್ ಮಾಡೋಲ್ಲ ಅಂತಂದರೆ ಇವರು ಕೆಟ್ಟ ಪ್ರವೃತ್ತಿಗೆ ಬಿ ಜೆ ಪಿಯವ್ರಿಗೆ ಗೊತ್ತಾಗಿದೆ ಸೊ ಅದ್ರ ಜೊತೆಗೆ ನಿಮಗೆ ಹೇಳ್ತೀನಿ ಅನಂತ ಹೆಗಡೆಯವರಿಗೆ ಈಗ ಕರ್ನಾಟಕ ಭಾಷೆ ರಾಜ್ಯ ನೆನಪಾಗಿದೆ ನಾಲ್ಕು ವರ್ಷ ಎಂಟು ತಿಂಗಳ ಯಾವ ಗೋಯದಳು ಕುಂತಿದ್ರೋ ಗೊತ್ತಿಲ್ಲ ಆತ ಪುಣ್ಯಾತ್ಮ ಚುನಾವಣೆ ಎರಡು ತಿಂಗಳಿಂದ ಮಾತ್ರ ಬರೋದು ಯಾವುದಾದ್ರೂ ಒಂದು ಭಾಷೆ ಬಗ್ಗೆ ಧರ್ಮದ ಬಗ್ಗೆ ಮಾತಾಡೋಬೇಡ ಆದರೆ ಈಗ ಜನರು ಬುದ್ಧಿವಂತರಾಗಿದ್ದಾರೆ ಈಗ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಅಲ್ಲೇ ಎಲ್ಲ ಕಡೆನೂ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅನಂತ್ ಅನಂತಕುಮಾರ್ ಹೆಗಡೆಯವ್ರ ಬಗ್ಗೆ ಮಂತ್ರಿ ಆದತ್ನಂಗನು ಈ ರಾಜ್ಯಕ್ಕೊಂದು ಒಳ್ಳೆಯ ಕೆಲಸವನ್ನು ಮಾಡಲಿಲ್ಲ ಈ ರಾಜ್ಯಕ್ಕೆ ಯಾವುದಾದ್ರೂ ಬಡವ್ರ ಬಗ್ಗೆ ಚಿಂತನೆ ಮಾಡುವಂಥ ಯೋಜನೆಯನ್ನು ತರಲಿಲ್ಲ ಧರ್ಮ ಜಾತಿ ಬಗ್ಗೆ ಹೊರಟಿದ್ದಾರೆ ಈ ಸತ್ಯ ಉತ್ತರ ಕೊಡ್ತಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ